ಹಾಯ್ ಎವ್ರಿವನ್, ಇವತ್ತು ನಾನು ನಿಮಗೆ ಬಿಮೇಟಲ್ಲಿ ಪ್ರೊಡಕ್ಷನ್ ಹೇಗೆ ಮಾಡೋದಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಪ್ರೊಡಕ್ಷನ್ ಅಂದರೆ, ಈಗ ನೀವು ನಿಮ್ಮ ಸಪ್ಲೈಯರಿಂದ ಬಲ್ಕಾಗಿ ಐಟಮನ್ನು ಪರ್ಚೇಸ್ ಮಾಡ್ಕೊಂಡಿರ್ತೀರಲ್ಲ, ಅದರಿಂದ ಸಣ್ಣ ಸಣ್ಣ ಪ್ಯಾಕೆಟಾಗಿ ಪ್ರೊಡ್ಯೂಸ್ ಮಾಡುವಂತಹ ಕಾನ್ಸೆಪ್ಟ್ ಏನಿದೆ ಅದಕ್ಕೆ ನಾವು ಪ್ರೊಡಕ್ಷನ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಈಗ ನೀವು ರೈಸ್ 50 kg ಐಟಮನ್ನು ಅಮಿತ್ ಡಿಸ್ಟ್ರಿಬ್ಯೂಟರ್ಸ್ ಕಸ್ಟಮರಿಂದ ಪರ್ಚೇಸ್ ಮಾಡ್ಕೊಂಡಿರ್ತೀರಂದರೆ ಫಸ್ಟ್ ನೀವು ಅದನ್ನು ಪರ್ಚೇಸ್ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಅದು 50 kg ರೈಸ್ ಫಸ್ಟ್ ನಮ್ಮ ಸ್ಟಾಕಿಗೆ ಬರಬೇಕಲ್ವ, ಸೊ ನಾವು ಫಸ್ಟ್ ಪರ್ಚೇಸ್ ಎಂಟ್ರಿ ತಗೋಬೇಕು. ಸೊ ಪರ್ಚೇಸ್ ಎಂಟ್ರಿ ಮಾಡಬೇಕಂದ್ರೆ ನಾವು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಪರ್ಚೇಸ್ ಎಂಟ್ರಿ ಹೇಗೆ ಮಾಡೋದು ಅಂತ. ಸೊ ಈಗ ಪರ್ಚೇಸ್ ಎಂಟ್ರಿ ಮಾಡಬೇಕಾದ್ರೆ ನೀವಿಲ್ಲಿ ಪರ್ಚೇಸ್ ಅಂತ ಕಸ್ಟಮ್ ಟೂಲ್ ಬರಲ್ಲಿ ಆಪ್ಷನ್ ಕಾಣ್ತಿದೆ ಅಲ್ಲ, ಅದಕ್ಕೆ ಕ್ಲಿಕ್ ಮಾಡಿ, ಆರ್ ಎಲ್ಸ್ ನೀವು ಶಾರ್ಟ್ಕಟ್ ಕೀ ಕೂಡ ಯೂಸ್ ಮಾಡ್ಬೋದು, Ctrl+P ಅಂತ. ಸೊ ನೀವು Ctrl+P ಹೊಡಿದ್ರು ಕೂಡ ನಿಮಗೆ ಪರ್ಚೇಸ್ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಆ್ಯಡ್ ಅಂತ ಕೊಟ್ಟು ಪಾರ್ಟಿ ನೇಮ್ ಫೀಲ್ಡಲ್ಲಿ ಆ ಪಾರ್ಟಿ ಸಪ್ಲೈಯರ್ ಹೆಸರನ್ನು ಸೆಲೆಕ್ಟ್ ಮಾಡಬೇಕು. ನಾನಾಗ ಹೇಳಿದ ಹಾಗೆ ಅಮಿತ್ ಡಿಸ್ಟ್ರಿಬ್ಯೂಟರ್ಸ್ ಸಪ್ಲೈಯರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ, ಬಿಕಾಸ್ ನಾನು ಆ ಪಾರ್ಟಿಯಿಂದ ಐಟಮನ್ನು ಪರ್ಚೇಸ್ ಮಾಡ್ಕೊಂಡಿದ್ದೇನೆ. ಸೊ ನಂದು ಐಟಮ್ ಆಗಿರ್ತದೆ ರೈಸ್ 50 kg. ಸೊ ನಾನಿಲ್ಲಿ ರೈಸ್ 50 kg ಐಟಮನ್ನು ಸೆಲೆಕ್ಟ್ ಮಾಡ್ತಿದ್ದೇನೆ. ಸೆಲೆಕ್ಟ್ ಮಾಡಿಕೊಂಡು ಟ್ರಾನ್ ಕ್ವಾಂಟಿಟಿ ಫೀಲ್ಡಲ್ಲಿ 50 ಅಂತ ಕೊಡ್ತೇನೆ, ಬಿಕಾಸ್ ನಾನು 50 kg ಪರ್ಚೇಸ್ ಮಾಡ್ಕೊಂಡಿರೋದು. ಸೊ ನಾ 50 ಅನ್ನೋ ಕ್ವಾಂಟಿಟಿಯನ್ನು ನಾನು ಇಲ್ಲಿ ಕೊಡಬೇಕಾಗತ್ತೆ. ಯೂನಿಟಲ್ಲಿ kg ಅಂತಲೇ ಇರಬೇಕು, ಬಿಕಾಸ್ ಅದು 50 kg ಪರ್ಚೇಸ್ ಆದದ್ದು. ಸೊ ರೇಟ್ ಬಂದಿರುತ್ತೆ, ನಂತರ ಆ ಐಟಮ್ಗೆ ಕಂಪ್ಲೀಟ್ ಎಂಟರ್ ಕೊಟ್ಟು ನಂತರ ಇಲ್ಲಿ ಸೇವ್ ಅಂತ ಬಟನ್ಗೆ ಕ್ಲಿಕ್ ಮಾಡಬೇಕು. ಆರ್ ಎಲ್ಸ್ ನೀವು ಶಾರ್ಟ್ಕಟ್ ಕೀ F8 ಕೂಡ ಯೂಸ್ ಮಾಡ್ಬೋದು ಸೇವ್ ಮಾಡೋಕ್ಕೆ. ಸೊ ಈಗ ಐಟಮ್ ಪರ್ಚೇಸ್ ಆಗಿದೆ, ನಂತರ ಇದನ್ನು ಸಪ್ರೇಟ್ ಪ್ಯಾಕೆಟ್ ಮಾಡಬೇಕು. ಅಂದರೆ ರೈಸ್ 500 gram ಇದೊಂದು ಪ್ಯಾಕೆಟ್, ರೈಸ್ 1 kg ಪ್ಯಾಕೆಟ್, ಆರ್ ಎಲ್ಸ್ ರೈಸ್ 2 kg ಪ್ಯಾಕೆಟ್. ಸೊ ಆ ರೀತಿ ನಂದು ಡಿಫ್ರೆಂಟ್ ಪ್ಯಾಕೆಟ್ ಆಗಿ ಮಾಡಿ ಅದನ್ನು ನಾನು ಸೇಲಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಆ ರೀತಿ ಮಾಡಬೇಕಂತ ಇದ್ದರೆ ಫಸ್ಟ್ ನಾವಿಲ್ಲಿ ಪ್ರೊಡಕ್ಷನ್ ಅಂತ ಆಪ್ಷನ್ ನೋಡ್ಬೋದು ಮೆನು ಬಾರಲ್ಲಿ. ಇಲ್ಲಿ ಪ್ರೊಡಕ್ಟ್ ಮಾಸ್ಟರ್ ಅಂತ ಇದೆ, ಈ ಆಪ್ಷನ್ಗೆ ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಆ್ಯಡ್ ಅಂತ ಕೊಟ್ಟು ರೈಟ್ ನಾವು ಯಾವುದು ಯಾವ ನಾವು ಪ್ರೊಡಕ್ಷನ್ ನಮ್ದು ಯಾವ ರೀತಿದೆಲ್ಲ ಪ್ಯಾಕೆಟ್ ನಾವು ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಈಗ ರೈಸ್ 500 gram ಏನಿರುತ್ತೆ, ಅಥವಾ ರೈಸ್ 1 kg ಏನು ಪ್ಯಾಕೆಟ್ ಇರುತ್ತೆ, ರೈಸ್ 2 kg ಏನು ಪ್ಯಾಕೆಟ್ ಇರುತ್ತೆ, ಅದನ್ನು ನಾವು ಫಸ್ಟ್ ಮ್ಯಾಪ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅಂದರೆ ಆ ರೈಸ್ 1 kg ಆಗಬೇಕಾದ್ರೆ, ಅಥವಾ ರೈಸ್ 500 gram ನಾವು ಪ್ಯಾಕೆಟ್ ಮಾಡಬೇಕಾದ್ರೆ ಅದನ್ನು ನಾವು 50 kg ಬಲ್ಕ್ ಐಟಮಿಂದ ಯೂಸ್ ಮಾಡಿಕೊಂಡು ಮಾಡಿರ್ತೇವೆ. ಸೊ ಅದನ್ನು ನಾವಿಲ್ಲಿ ಮ್ಯಾಪ್ ಮಾಡಬೇಕಾಗತ್ತೆ. ವೆರಿ ಫಸ್ಟ್ ಮೆಥಡ್ ಮ್ಯಾಪ್ ಸ್ಟೆಪ್ ಮ್ಯಾಪ್ ಮಾಡೋದು. ಸೊ ಇಲ್ಲಿ ನಾವು ಪ್ರೊಡಕ್ಟ್ ಅಂತ ಒಂದು ಫೀಲ್ಡಲ್ಲಿ ನಮ್ದು ಯಾವುದು ಪ್ರೊಡಕ್ಷನ್ ಇರುತ್ತೆ ಅದರದ್ದು ಹೆಸರು ನಾವಿಲ್ಲಿ ಕೊಡಬೇಕು. ಇದು ಆರ್ಡರ್ ವೈಸ್ ಇದ್ದರೆ ತುಂಬ ಈಸಿ ಆಗುತ್ತೆ, ಬಿಕಾಸ್ ನೆಕ್ಸ್ಟ್ ಟೈಮ್ ನಾವು ಪ್ರೊಡಕ್ಷನ್ ಮಾಡುವಾಗ ಈ ನೇಮ್ ನೋಡ್ಕೊಂಡು ನಮಗೆ ಗೊತ್ತಾಗುತ್ತೆ, ಆ ಇದು 500 gram ಇದು ಪ್ರೊಡಕ್ಷನ್ ಆಗಿರುತ್ತೆ ಅಂತ, ಅವ್ರ 1 kg ಆಗಿರುತ್ತೆ ಅಂತ. ನಾನೀಗ 1 kg ಪ್ರೊಡಕ್ಷನ್ ಮಾಡ್ತಿದ್ದೇನೆ. ಸೊ ನಾನಿಲ್ಲಿ ರೈಸ್ 1 kg ಅಂತ, 1 kg ಪ್ರೊಡಕ್ಷನ್ ಅಂತ ಅದರದ್ದು ನೇಮ್ ಸ್ಪೆಸಿಫೈ ಮಾಡ್ತಾ ಇದ್ದೇನೆ. ಈ ರೀತಿ ನೇಮ್ ಕೊಟ್ಟಾದ ನಂತರ ಅಲ್ಲಿಂದ ಎಂಟರ್ ಕೊಡಿ. ನಂತರ ನಿಮಗೆ ಕೆಳಗೆ ಐಟಮ್ ಇದು ಲಿಸ್ಟ್ ಬರುತ್ತೆ. ವೆರಿ ಫಸ್ಟ್ ನೀವು ಆಪ್ಷನ್ ನೋಡ್ಬೋದು ಇನ್ಪುಟ್ ಅಂತ. ಈ ಇನ್ಪುಟ್ ಅಂದರೆ ಈಗ ಯಾವ ಐಟಮಿಂದ ನಾವು ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡ್ತಿದ್ದೇವೆ ಅದು ನಮ್ಮದು ಇನ್ಪುಟ್ ಪ್ರೊಡಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ರೈಸ್ 50 kg 1 kg ಪ್ಯಾಕೆಟ್ ಅನ್ನು ಪ್ರೊಡಕ್ಟ್ ಮಾಡ್ತಾ ಇದ್ದೇನೆ. ಸೊ ನಂದು ಇನ್ಪುಟ್ ಐಟಮ್ ಆಗುತ್ತೆ ರೈಸ್ 50 kg. ಸೊ ಇಲ್ಲಿ ರೈಸ್ 50 kg ಐಟಮನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಐಟಮ್ ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ಟ ಕೂಡಲೇ ಅದು ಕ್ವಾಂಟಿಟಿ ಫೀಲ್ಡ್ಗೆ ಬರುತ್ತೆ. ಇಲ್ಲಿ ಏನು ಸ್ಪೆಸಿಫೈ ಮಾಡಬೇಕಂದ್ರೆ ಈ ಇನ್ಪುಟ್ ಐಟಮಿಂದ ನಾವು ಔಟ್ಪುಟ್ ಐಟಮ್ ಏನು ನಮ್ಮದು ಪ್ರೊಡಕ್ಷನ್ ಆಗಬೇಕಾಗಿರುತ್ತೆ ಆ ಐಟಮ್ ಆಗಬೇಕಾದ್ರೆ ಈ ಐಟ ಇದರಿಂದ ನಾವು ಎಷ್ಟು ಕ್ವಾಂಟಿಟಿಯನ್ನು ಯೂಸ್ ಮಾಡ್ಕೊಂಡಿರ್ತೇವೆ ಅದನ್ನು ನಾವಿಲ್ಲಿ ಕ್ವಾಂಟಿಟಿ ಫೀಲ್ಡಲ್ಲಿ ಸ್ಪೆಸಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನೀಗ ರೈಸ್ 1 kg ಪ್ಯಾಕೆಟನ್ನು ಪ್ರೊಡಕ್ಷನ್ ಮಾಡ್ತಿದ್ದೇನೆ ಅಂತ ಇದ್ದರೆ, ಸೊ ಇಲ್ಲಿ ರೈಸ್ 1 kg ಪ್ಯಾಕೆಟ್ ಆಗಬೇಕಂತ ಇದ್ದರೆ ರೈಸ್ 50 kg 1 kg ಮಾತ್ರ ಯೂಸ್ ಆಗಬೇಕು. ಸೊ ನಾನಿಲ್ಲಿ ಕ್ವಾಂಟಿಟಿ ಫೀಲ್ಡಲ್ಲಿ 1 ಅಂತ ಸ್ಪೆಸಿಫೈ ಮಾಡಿ ಯೂನಿಟಲ್ಲಿ kg ಅಂತ ಕೊಡ್ತೇನೆ. ಅದೇ ಇನ್ ಕೇಸ್ ರೈಸ್ 500 gram ಆದರೆ, ನಾವಿಲ್ಲಿ 500 gram ಇದು ಪ್ರೊಡಕ್ಷನ್ ಮಾಡುವಾಗ ನಾವಿಲ್ಲಿ ಕ್ವಾಂಟಿಟಿಯಲ್ಲಿ 500 ಅಂತ ಸೆಲೆಕ್ಟ್ ಮಾಡಿಕೊಂಡು ಯೂನಿಟಲ್ಲಿ ಗ್ರಾಮ್ಸ್ ಅಂತ ಕೊಡಬೇಕು. ನಂತರ ಇಲ್ಲಿ ನೋಡ್ಬೋದು ನೀವು ಕಾಸ್ಟ್ ಪರ್ ಯೂನಿಟ್ ಮತ್ತು ಕಾಸ್ಟ್ ಅಂತ ಇರುತ್ತೆ. ಕಾಸ್ಟ್ ಪರ್ ಯೂನಿಟ್ ಅಂದರೆ ಒಂದು ಕ್ವಾಂಟಿಟಿಗೆ ಎಷ್ಟು ಲೆಕ್ಕ ಅಂತ. ಕಾಸ್ಟ್ ಅಂದರೆ ಟೋಟಲ್ ಕಾಸ್ಟ್, ಅದು ನೀವು ಐಟಮ್ದು ಏನು ಪರ್ಚೇಸ್ ರೇಟ್ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿ ಇಲ್ಲಿ ಲೋಡ್ ಆಗುತ್ತೆ. ನೆಕ್ಸ್ಟ್ ಔಟ್ಪುಟ್ ಐಟಮ್,
ಔಟ್ಪುಟ್ ಐಟಮ್ ಏನಂದ್ರೆ ನಮ್ದು ಆಕ್ಚುಯಲ್ ಪ್ರೊಡ್ಯೂಸ್ ಆಗಿರ್ಬೇಕಾದಂತ ಐಟಮ್ ಅಂದ್ರೆ ಸೆಲ್ಲಿಂಗ್ ಐಟಮ್. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ರೈಸ್ 1 ಕೆಜಿ ಪ್ಯಾಕೆಟ್ ನಾವು ಮಾಡ್ತಾ ಇದ್ದೇವೆ ಅಂತ ಇದ್ರೆ ರೈಸ್ 1 ಕೆಜಿ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 1 ಅಂತ ಕೊಡಿ. ನೆಕ್ಸ್ಟ್ ರೇಟ್ ಆಟೋ ಲೋಡ್ ಆಗುತ್ತೆ. ಆ ಐಟಮ್ ಕ್ರಿಯೇಟ್ ಮಾಡುವಾಗ ನೀವು ಎಷ್ಟು ರೇಟ್ ಕೊಟ್ಟಿದ್ದೀರಾ ಅದು ರೇಟ್ ಇಲ್ಲಿ ಡಿಫಾಲ್ಟ್ ಆಗಿ ಲೋಡ್ ಆಗುತ್ತೆ. ಇನ್ ಕೇಸ್ ಇದು ರೇಟ್ ಚೇಂಜ್ ಮಾಡಬೇಕಂತ ಇದ್ರೆ ನೀವು ಇಲ್ಲಿ ಕೊಡ್ಬೋದು. ಇಲ್ಲಿ ರೇಟ್ ಪ್ಲಸ್ ಟ್ಯಾಕ್ಸ್ ಮತ್ತು ಸೇಲ್ ರೇಟ್ ಪ್ಲಸ್ ಟ್ಯಾಕ್ಸ್ ಅಂತ ಎರಡು ಕಾಲಮ್ ಇದೆ. ರೇಟ್ ಪ್ಲಸ್ ಟ್ಯಾಕ್ಸ್ ಅಂದರೆ ಪರ್ಚೇಸ್ ಇದು ರೇಟ್ ಆಗಿರ್ತದೆ, ಅದೇ ರೀತಿ ಸೇಲ್ ರೇಟ್ ಪ್ಲಸ್ ಟ್ಯಾಕ್ಸ್ ಅಂದರೆ ಸೇಲ್ ಇದು ರೇಟ್ ಆಗಿರ್ತದೆ, ಅಂದರೆ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿ. ನೆಕ್ಸ್ಟ್ ಕಾಲಮ್ ನೋಡ್ಬೋದು ಇನ್ಪುಟ್ ಕಾಸ್ಟ್ ಪರ್ಸೆಂಟೇಜ್ ಅಂದರೆ ಇನ್ಪುಟ್ ಕಾಸ್ಟ್ ರೇಟ್. ಇದು ಏನಂದರೆ ಈಗ ನಾವು ಈ ರೈಸ್ 1 ಕೆಜಿ ಪ್ಯಾಕೆಟನ್ನು ಪ್ರೊಡಕ್ಷನ್ ಮಾಡಬೇಕಾದ್ರೆ ರೈಸ್ 50 ಕೆಜಿಯಿಂದ ನಾವು ಕಂಪ್ಲೀಟ್ 1 ಕೆಜಿಯನ್ನು ಯೂಸ್ ಮಾಡ್ಕೊಂಡಿರ್ತೇವೆ. ಸೊ ಇಲ್ಲಿ ನಾವು 100% ಅಂತ ಕೊಡಬೇಕು, ಅಂದರೆ ಕಂಪ್ಲೀಟ್ ಇನ್ಪುಟ್ ಐಟಮನ್ನು ನಾವು ಯೂಸ್ ಮಾಡ್ಕೊಂಡಿರ್ತೇವೆ. ಎಷ್ಟು ಕ್ವಾಂಟಿಟಿ ಕೊಟ್ಟಿರ್ತೇವೆ ಆ ಕ್ವಾಂಟಿಟಿದು ಪೂರ ಯೂಸ್ ಮಾಡ್ಕೊಂಡಿರ್ತೇವೆ. ಸೊ ಇಲ್ಲಿ 100 ಅಂತ ಕೊಟ್ಟು ಕಂಪ್ಲೀಟ್ ಎಂಟರ್ ಕೊಟ್ಟರೆ ಆ ಐಟಮ್ ಸೇವ್ ಆಗುತ್ತೆ. ನಂತರ ಇದನ್ನು ನಾವು ಸೇವ್ ಅಂತ ಬಟನ್ಗೆ ಕ್ಲಿಕ್ ಮಾಡಿದರೆ ನಮ್ಮದು ಮ್ಯಾಪಿಂಗಲ್ಲಿ ಸೇವ್ ಆಗುತ್ತೆ. ಸೊ ಈ ರೀತಿ ನಾವು ನೆಕ್ಸ್ಟ್ 2 ಕೆಜಿದು ಮ್ಯಾಪಿಂಗ್ ಪ್ರೊಡಕ್ಷನ್ ಇದ್ದರೆ ನಾವು ಫಸ್ಟ್ ಅದರದ್ದು ಮ್ಯಾಪಿಂಗ್ ಮಾಡಬೇಕು. ಇಲ್ಲಿ ಅದೇ ರೀತಿ 500 ಗ್ರಾಮಿದ್ದು ಕೂಡ ಮಾಡಬೇಕು. 500 ಗ್ರಾಮಿದ್ದು ಆಲ್ರೆಡಿ ಮಾಡಿ ಆಗಿದೆ. ಸೊ ನಾನು ಲೋಡ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ಸೊ 500 ಗ್ರಾಮಿದ್ದಾದರೆ ನಾನು ಹೆಸರಲ್ಲಿ ರೈಸ್ 500 ಗ್ರಾಮ್ ಪ್ರೊಡಕ್ಷನ್ ಕೊಟ್ಟಿದ್ದೇನೆ, ಅದೇ ರೀತಿ 50 ಕೆಜಿ ಐಟಮ್ ಯೂಸ್ ಮಾಡ್ಕೊಂಡಿದ್ದೇನೆ, ಔಟ್ಪುಟ್ ಪ್ರೊಡಕ್ಟ್ನಂದು ರೈಸ್ 500 ಗ್ರಾಮ್ ಆಗಿದೆ. ಸೊ ಈ ರೀತಿ ನೀವು ಮ್ಯಾಪಿಂಗ್ ಮಾಡ್ಕೋಬೇಕು. ನಂತರ ಏನಂದರೆ ಈಗ ಸ್ವಲ್ಪ ಯಾವ ನೆಕ್ಸ್ಟ್ ಸ್ಟೆಪ್ ಏನಂದರೆ ಪ್ರೊಡಕ್ಷನ್ ಮಾಡೋದು. ಯಾವಾಗ ನೀವು ಪ್ರೊಡಕ್ಷನ್ ಮಾಡ್ತೀರಾ ಐಟಮ್ ಇದ್ದು, ಆವಾಗ ನೀವು ಪ್ರೊಡಕ್ಷನ್ ಮಾಸ್ಟರ್ಗೆ ಹೋಗಿ ಎಷ್ಟು ಕ್ವಾಂಟಿಟಿ ಅದರದ್ದು ಪ್ರೊಡಕ್ಷನ್ ಮಾಡ್ತಿದ್ದೀರಾ ಅದನ್ನು ಸ್ಪೆಸಿಫೈ ಮಾಡಿ ಸೇವ್ ಮಾಡ್ಕೊಂಡ್ರೆ ಆಯಿತು. ಸೊ ಅದನ್ನೆಲ್ಲಿ ಮಾಡೋದಂದರೆ ಇಲ್ಲಿ ಪ್ರೊಡಕ್ಷನ್ ಅಂತ ಆಪ್ಷನ್ಗೆ ಕ್ಲಿಕ್ ಮಾಡಿ ಅದರಲ್ಲಿ ನೀವು ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ನೋಡ್ಬೋದು. ಪ್ರೊಡಕ್ಷನ್ ಮ್ಯಾನೇಜರ್ಗೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಪ್ರೊಡಕ್ಟ್ ಅಂತ ಒಂದು ಕಾಲಮ್ ಹೈಲೈಟ್ ಆಗ್ತಾ ಇರಬೇಕು ನಿಮಗೆ. ಸೊ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಲಿಸ್ಟ್ ಬರ್ತದೆ, ನೀವು ಯಾವುದೆಲ್ಲ ಪ್ರೊಡಕ್ಷನ್ ಇದು ಮ್ಯಾಪಿಂಗ್ ಮಾಡಿ ಇಟ್ಕೊಂಡಿರ್ತೀರಾ ಅದರದೆಲ್ಲ ಲಿಸ್ಟ್ ಬರುತ್ತೆ. ಸೊ ಈ ಲಿಸ್ಟಿಂದ ಏನು ಮಾಡಬೇಕಂದ್ರೆ ಈಗ ರೈಟ್ ನಾವು ನಿಮ್ಮದು ಯಾವುದು ಪ್ರೊಡಕ್ಷನ್ ಆಗ್ತಾ ಇದೆ ಅಂಥ ಐಟಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸಿ ಈಗ ನಾವು ನೇಮಲ್ಲಿ ಹೇಗೆ ಕೊಟ್ಟಿದ್ದೇವೆ, ರೈಸ್ 1 ಕೆಜಿ ಪ್ರೊಡಕ್ಷನ್ 500 ಗ್ರಾಮ್ ಪ್ರೊಡಕ್ಷನ್ ಅಂತ ಕೊಟ್ಟಿದ್ದೇವೆ ಅಂದರೆ ನಾವು ನೇಮಲ್ಲಿ ಮ್ಯಾಪಿಂಗ್ ಮಾಡುವಾಗ ಸೆಲೆಕ್ಟ್ ಕ್ಲಿಯರ್ ಆಗಿ ಕೊಟ್ಟಿದ್ದರೆ ಇಲ್ಲಿ ನಮಗೆ ಸೆಲೆಕ್ಟ್ ಮಾಡಲಿಕ್ಕೆ ಈಸಿ ಆಗ್ತದೆ, ಅಂದರೆ ಇದೇ ಪ್ಯಾಕೆಟ್ ಇದು ಪ್ರೊಡಕ್ಷನ್ ಮಾಡ್ತಾ ಇದ್ದೇವೆ ಅಂತ. ಸೊ ಈಗ ನಾನು 1 ಕೆಜಿ ರೈಸನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದೇನೆ. ಸೊ ನಾನು ರೈಸ್ 1 ಕೆಜಿ ಅಂತ ಸೆಲೆಕ್ಟ್ ಮಾಡ್ತೇನೆ. ಸೊ ಸೆಲೆಕ್ಟ್ ಮಾಡಿದ ಕೂಡಲೇ ಇಲ್ಲಿ ಆಟೋಮ್ಯಾಟಿಕ್ ಆಗಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಐಟಮ್ ಲೋಡ್ ಆಗಿದೆ. ಇದು ಹೇಗೆ ಲೋಡ್ ಆಯಿತಂದರೆ ನಾವು ಆಲ್ರೆಡಿ ಇದನ್ನು ಮ್ಯಾಪಿಂಗ್ ಮಾಡಿ ಇಟ್ಟಿದ್ದೇವೆ. ಸೊ ಅದೀಗ ಲೋಡ್ ಆಗಿದೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಕ್ವಾಂಟಿಟಿ ಫೀಲ್ಡ್ ಹೈಲೈಟ್ ಆಗ್ತಾ ಇದೆ. ಇಲ್ಲಿ ಏನು ಕೊಡಬೇಕಂದ್ರೆ ಈ ಪರ್ಟಿಕ್ಯುಲರ್ ಐಟಮ್ ಅಂದರೆ ರೈಸ್ 1 ಕೆಜಿ ಅನ್ನೋದು ಎಷ್ಟು ಕ್ವಾಂಟಿಟಿ ಪ್ರೊಡಕ್ಷನ್ ಆಗ್ತಾ ಇದೆ ನೋಡಿ ಅಷ್ಟು. ಫಾರ್ ಎಕ್ಸಾಂಪಲ್, ರೈಸ್ 1 ಕೆಜಿ 10 ಪ್ಯಾಕೆಟ್ ಪ್ರೊಡಕ್ಷನ್ ಆಗ್ತಾ ಇದೆ ನಿಮ್ಮದು ಶೋರೂಮಲ್ಲಿ ಅಂತ ಇದ್ದರೆ ನೀವಿಲ್ಲಿ ಕ್ವಾಂಟಿಟಿಯಲ್ಲಿ 10 ಅಂತ ಸ್ಪೆಸಿಫೈ ಮಾಡಬೇಕು. ಆರೆಲ್ಸ್ ಕೆಲವೊಮ್ಮೆ 50 ಇರ್ಬೋದು, ಆರೆಲ್ಸ್ ಡಿಫ್ರೆಂಟ್ ನಂಬರ್ಸ್ ಇರ್ಬೋದು. ಸೊ ಅದನ್ನು ನೀವಿಲ್ಲಿ ಕ್ವಾಂಟಿಟಿ ಫೀಲ್ಡಲ್ಲಿ ಸ್ಪೆಸಿಫೈ ಮಾಡಿ ಎಂಟರ್ ಅಂತ ಕೊಟ್ಟು ನಂತರ ಇಲ್ಲಿ ನೀವು ಸೇವ್ ಅಂತ ಕೊಡಬೇಕು. ಇಲ್ಲಿಗ ನೀವು ನೋಟಿಸ್ ಮಾಡ್ತಾ ಇರ್ಬೋದು ರೈಸ್ 50 ಕೆಜಿಯಲ್ಲಿ ಕರೆಂಟ್ ಸ್ಟಾಕ್ 150 ಕೆಜಿ ಇದೆ ಆಲ್ರೆಡಿ, ಆ್ಯಂಡ್ ರೈಸ್ 1 ಕೆಜಿಯಲ್ಲಿ 0 ಕರೆಂಟ್ ಸ್ಟಾಕ್ ಇದೆ. ಸೊ ಇಲ್ಲಿ ಏನಂದರೆ ಸೇವ್ ಅಂತ ಕೊಟ್ಟು ಕೂಡಲೇ ನೀವಿಲ್ಲಿ ನೋಡ್ಬೋದು ಈ ರೈಸ್ 50 ಕೆಜಿ ಅನ್ನೋ ಐಟಮಿಂದ 1 ಕೆಜಿ ಲೆಸ್ ಆಗಿದೆ. ಅದೇ ರೀತಿ ರೈಸ್ 1 ಕೆಜಿ ಐಟಮ್ಗೆ ಎಷ್ಟು ಪ್ಯಾಕೆಟ್, 10 ಪ್ಯಾಕೆಟ್ ನಾವಿಲ್ಲಿ ಪ್ರೊಡಕ್ಷನ್ ಮಾಡಿದ್ದೇವಲ್ಲ, ಸೊ 10 ಕೆಜಿ ಆ್ಯಡ್ ಆಗಿದೆ. ಸೊ ಈ ರೀತಿ ನೀವು ಐಟಮನ್ನು ಪ್ರೊಡಕ್ಷನ್ ಮಾಡ್ಕೋಬೋದು. ಈ ಇನ್ ಕೇಸ್ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟ್ಸ್ ಆರ್ ಕ್ಲಾರಿಫಿಕೇಷನ್ಸ್ ಇದ್ದರೆ ನೀವು ನಮ್ಮ ಕಸ್ಟಮರ್ ಕೇರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ನಮ್ಮದು ಕಸ್ಟಮರ್ ಕೇರಿದ್ದು ನಂಬರ್ ಗೊತ್ತಿಲ್ಲ ಅಂತ ಇದ್ದರೆ ನೀವು ಮೆನು ಬಾರಲ್ಲಿ ಹೆಲ್ಪ್ ಅಂತ ಆಪ್ಷನ್ ನೋಡ್ಬೋದು, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಅಬೌಟ್ ಸಾರ ಬಿಮೇಟ್ ಅಂತ ಆಪ್ಷನ್ ತೋರಿಸ್ತಾ ಆಪ್ಷನ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿ. ಆಗ ನಿಮಗೆ ಒಂದು ವಿಂಡೋ ಲೋಡ್ ಆಗುತ್ತೆ. ಅಲ್ಲಿ ನೀವು ನೋಡ್ಬೋದು ಫಾರ್ ಸಪೋರ್ಟ್ ಅಂತ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, 8720333666. ಇದು ನಮ್ಮದು ಕಸ್ಟಮರ್ ಕೇರಿದು ನಂಬರ್ ಆಗಿರ್ತದೆ. ಸೊ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಡೌಟನ್ನು ಕ್ಲಾರಿಫೈ ಮಾಡ್ಕೋಬೋದು. ಥ್ಯಾಂಕ್ ಯು.